ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಸರ್ಕಾರದ ಯೋಜನೆಗಳ ಮಾಹಿತಿಯ ವಿಚಾರಗಳನ್ನು ಹೆಚ್ಚಿನದಾಗಿ ತಿಳಿಯಲು ಈ ನಮ್ಮ ಚಾನೆಲ್ ಅನ್ನು ಮರೆಯದೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಸ್ನೇಹಿತರೆ, ನಾನಿವತ್ತು ಹೇಳ್ತಿರೋ ವಿಷಯ ಏನೆಂದರೆ, ನನ್ನ ಪ್ರೀತಿಯ ಸ್ನೇಹಿತ ಬಂಧುಗಳೇ, ರೈತ ಬಂಧುಗಳೇ, ಇಲ್ಲಿ ನೋಡಿ, ಸಂರಕ್ಷಣೆ ಆಪ್ನ ಮುಖಾಂತರ ನೀವು ಯಾವ ಯಾವ ಬೆಳೆಗೆ ಯಾವ ಯಾವ ದಿನಾಂಕಗಳನ್ನು ಸೂಚಿಸಲಾಗಿದೆ, ಯಾವ ದಿನಾಂಕದಂದು ಕೊನೆಯ ದಿನಾಂಕವಾಗಿದೆ ಎಂದು ಈ ಒಂದು ಸಂರಕ್ಷಣಾ ಆಪಿನಲ್ಲಿಯೇ ನೀವೇ ನಿಮ್ಮ ಮೊಬೈಲ್ನಲ್ಲಿ ಆಗಿರಬಹುದು ಅಥವಾ ಲ್ಯಾಪ್ಟಾಪ್, ಕಂಪ್ಯೂಟರ್, ಯಾವುದೇ ತರಹದ ಉಪಕರಣಗಳಿಂದ ನಿಮ್ಮ ಮನೆಯಲ್ಲಿಯೇ ನೀವೇ ನೋಡಿಕೊಳ್ಳಬಹುದಾಗಿದೆ. ತದನಂತರ ಸೇವಾ ಕೇಂದ್ರಗಳಿಗೆ ಹೋಗಿ ಈ ಒಂದು ಬೆಳೆ ವಿಮೆಯನ್ನು ನೀವು ಕಟ್ಟಿಕೊಳ್ಳಬಹುದಾಗಿದೆ. ಆದ್ದರಿಂದ ಈ ಒಂದು ಮಾಹಿತಿಯನ್ನು ಸಂಪೂರ್ಣವಾಗಿ ನೋಡಿ, ನಿಮಗೆಲ್ಲರಿಗೂ ಉಪಯುಕ್ತವಾಗುವಂತಹ ಮಾಹಿತಿ ಇದಾಗಿದೆ. ಈ ಒಂದು ಸಂರಕ್ಷಣಾ ಆ್ಯಪ್ನಲ್ಲಿ ನೀವು ಓಪನ್ ಮಾಡಿದ್ರೆ ಸ್ಟಾರ್ಟಿಂಗಲ್ಲಿ ಗೂಗಲಲ್ಲಿ ಹೋಗ್ಬಿಟ್ಟು ಸಂರಕ್ಷಣೆ ಅಂತ ಕೊಡಿ. ಸಂರಕ್ಷಣೆ ಅಂತ ಸರ್ಚ್ ಮಾಡಿ. ಸರ್ಚ್ ಮಾಡಿದ ತಕ್ಷಣ ನಿಮಗೆ ಸಂರಕ್ಷಣೆ ಕರ್ನಾಟಕ ಅಂತ ಮೊದಲನೇ ಪೇಜೇನೇ ಬರುತ್ತೆ. ಆ ಮೊದಲನೇ ಪೇಜ್ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಇಲ್ಲಿ ಇಸ್ವಿ ಬರುತ್ತೆ. ಈ ಇಸ್ವಿನಲ್ಲಿ ಖಾರೀಫ್ ಅಂದರೆ ಮುಂಗಾರು, ಈ ಮುಂಗಾರನ್ನು ಮುಂದೆ ಹೋಗಿ. ತದನಂತರ ನೀವು ಈ ಯಾವ್ಯಾವ ಕಟ್ ಆಫ್ ಡೇಟ್ಗಳಿದೆ ಅಂತ ಹೇಳಿಬಿಟ್ಟು ಇಲ್ಲಿ ನೋಡಿ, ಫಾರ್ಮರ್ಸ್ ಡೀಟೇಲ್ಸಲ್ಲಿ ಇಲ್ಲಿ ಈ ಸೆಂಟರ್ ಲೈನ್ ಬರುತ್ತೆ. ಈ ಇದರಲ್ಲಿ ಡ್ರ್ಯಾಗ್ ಮಾಡಿ, ಕೆಳಗಡೆ ಡ್ರ್ಯಾಗ್ ಮಾಡಿದ್ರೆ ಇಲ್ಲಿ ನೋಡಿ ವ್ಯೂ ಕಟ್ ಆಫ್ ಡೇಟ್ಸ್ ಅಂತ ಇರುತ್ತೆ. ಈ ಡೇಟ್ನ ಕ್ಲಿಕ್ ಮಾಡಿಬಿಟ್ಟು ನೀವು ಡಿಸ್ಟಿಕ್ನ ಸೆಲೆಕ್ಟ್ ಮಾಡಿ. ನಿಮ್ದು ಯಾವ ಡಿಸ್ಟಿಕ್ ಇರುತ್ತೆ ಆ ಡಿಸ್ಟಿಕ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನೋಡಿ, ನಮ್ಮದು ತುಮಕೂರು ಡಿಸ್ಟಿಕ್ ಇದೆ. ತುಮಕೂರು ಡಿಸ್ಟಿಕ್ನ ಸೆಲೆಕ್ಟ್ ಮಾಡ್ಕೋತಾ ಇದ್ದೀನಿ. ತುಮಕೂರು ಡಿಸ್ಟಿಕ್ಕಲ್ಲಿ ಯಾವ ಯಾವ ಬೆಳೆಗೆ ಯಾವ್ಯಾವ ದಿನಾಂಕ ಇದೆ ಅಂತ ಹೇಳ್ಬಿಟ್ಟು ಇಲ್ಲಿ ನಾವು ನೋಡ್ಕೋಬೋದು. ಅದೇ ರೀತಿ ನಿಮ್ಮದು ಯಾವ ಡಿಸ್ಟಿಕ್ ಆಗಿರುತ್ತೆ ಆ ಡಿಸ್ಟಿಕ್ ಪೂರ್ತಿನ ಬೆಳೆಗಳನ್ನ ಒಂದೊಂದಾಗಿನೇ ನೋಡ್ಕೋಬೋದು. ಯಾವ ಡೇಟಲ್ಲಿ ಸ್ಟಾರ್ಟ್ ಆಗಿದೆ, ಯಾವ ಡೇಟಲ್ಲಿ ಎಂಡ್ ಆಗುತ್ತೆ, ನೆಕ್ಸ್ಟ್ ದಿನ ಬಾಕಿ ಇದೆ ಅಂತ ಹೇಳ್ಬಿಟ್ಟು ಈ ಚಾರ್ಟಲ್ಲಿ ನೀವು ಇಲ್ಲೇ ನೋಡ್ಕೋಬೋದಾಗಿದೆ. ಈ ರೀತಿ ಎಲ್ಲ ಥರದ ಮಾಹಿತಿನ ಈ ಒಂದು ಸಂರಕ್ಷಣಾ ಆಪ್ನ ಮುಖಾಂತರ ನೀವು ನೋಡ್ಕೋಬೋದಾಗಿದೆ ಸ್ನೇಹಿತರೆ. ತುಮಕೂರಿನ ಜಿಲ್ಲೆಯಾದ್ಯಂತ ಅಡಿಕೆ ಬೆಳೆಗೆ ಬೆಳೆ ವಿಮೆಯು ಇನ್ನೂ ಈ ಸಮಯದವರೆಗೂ ಪ್ರಾರಂಭವಾಗಿರುವುದಿಲ್ಲ. ಈ ಬೆಳೆ ವಿಮೆಯು ಇವತ್ತಿನಿಂದ ಪ್ರಾರಂಭವಾಗಿದ್ದು ತುಮಕೂರಿನ ಜಿಲ್ಲೆಯ ಎಲ್ಲಾ ರೈತ ಬಂಧುಗಳು ಸಹ ಈ ಒಂದು ಬೆಳೆ ವಿಮೆಯನ್ನು ಕಟ್ಟಬಹುದಾಗಿದೆ. ಈ ಒಂದು ಬೆಳೆ ವಿಮೆಯ ದಿನಗಳು ತೀರಾ ಕಡಿಮೆ ದಿನಗಳಿದ್ದು ರೈತ ಬಂಧುಗಳು ನಿಮ್ಮ ಬೆಳೆಗೆ ಹೆಚ್ಚಿನ ಪ್ರಮಾಣದಲ್ಲಿ ವಿಮೆಯನ್ನು ದಿನಾಂಕ ಮುಗಿಯುವ ಮೊದಲೇ ಸಿಸಿ ಸೇವಾ ಕೇಂದ್ರಗಳು ಹಾಗೂ ಗ್ರಾಮವನ್ ಸೇವಾ ಕೇಂದ್ರಗಳಿಗೆ ಭೇಟಿ ನೀಡುವ ಮುಖಾಂತರ ನಿಮ್ಮ ಬೆಳೆಗಳಿಗೆ ಬೆಳಗಿನ ಪಾಲಿಸಿಯನ್ನು ತೆಗೆದುಕೊಳ್ಳಿ. ಪ್ರಕೃತಿಯಿಂದ ಆಗುವಂತೆ ನಷ್ಟದ ಪರಿಣಾಮವನ್ನು ವಿಮೆಯ ಮುಖಾಂತರ ನಿಮ್ಮ ನಷ್ಟವನ್ನು ಸರಿದೂಗಿಸಬಹುದಾಗಿದೆ, ಅಂದರೆ ನಷ್ಟ ಪ್ರಮಾಣವನ್ನು ಕಡಿಮೆ ಮಾಡಬಹುದಾಗಿದೆ. ಅಡಿಕೆ ಬೆಳೆಯೊಂದೇ ಅಲ್ಲದೆ ರಾಗಿ, ತೊಗರಿ, ಹುರುಳಿ, ಟೊಮೊಟೊ, ಜೋಳ ಇನ್ನು ಅಧಿಕ ಪ್ರಮಾಣದ ಬೆಳೆಗಳಿಗೆ ಈ ಒಂದು ಸರ್ಕಾರದ ಸಂರಕ್ಷಣಾ ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆಯಡಿಯಲ್ಲಿ ಬೆಳೆ ವಿಮೆಯನ್ನು ನೀವು ಕಟ್ಟಿಕೊಳ್ಳಬಹುದಾಗಿದೆ. ಆದ್ದರಿಂದ ಎಲ್ಲಾ ರೈತ ಬಂಧುಗಳು ಈ ಸರ್ಕಾರದ ಯೋಜನೆಯನ್ನು ಸದುಪಯೋಗ ಮಾಡಿಕೊಳ್ಳಿ. ಧನ್ಯವಾದಗಳು ಎಲ್ಲರಿಗೂ. ಈ ವಿಷಯ ಇಷ್ಟವಾಗಿದ್ದಲ್ಲಿ ಮರೆಯದೆ ಈಗಲೇ ಈ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.